ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ಇವತ್ತಿರೋದು ಸಂಜೀವರಾಯ ಸ್ವಾಮಿ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ಇರೋದು ಚನ್ನಪಟ್ಟಣ ತಾಲೂಕು ಹೊಸಪೇಟೆಯಲ್ಲಿ. ಈ ಟೆಂಪಲಿಗೆ ನಾನು ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಟೆಂಪಲ್ಗೆ ಬಂದಿರೋದು. ಬಟ್ ಈ ಊರಿಗೆ ಬಂದಿದ್ದೆ, ಸೊ ಈ ಟೆಂಪಲಿಗೆ ಬರೋದಕ್ಕೆ ಆಗಿರಲಿಲ್ಲ. ಇವತ್ತು ಬಂದಿದ್ದೀನಿ, ಆದರೆ ಇಲ್ಲಿ ಟೈಮಿಂಗ್ಸ್ ಇದೆ ಪೂಜೆಗೆ. ಸೊ ಟೈಮಿಂಗ್ಸ್, ನಾವು ಬಂದಿದ್ದ ಟೈಮಿಂಗ್ಸಲ್ಲಿ ಪೂಜೆ ಇರಲಿಲ್ಲ, ಜಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಹೋದ್ವಿ. ಸದ್ಯ ಅದು ಪರದೆ ಎಳೆದ್ಬಿಡ್ತಾರೆ, ಸ್ಕ್ರೀನ್ ಎಳೆದ್ಬಿಡ್ತಾರೆ ದೇವಸ್ಥಾನದಲ್ಲಿ ಮೂರ್ತಿಗೆ. ಸೊ ನಾವು ಹೋದಾಗ ಸ್ಕ್ರೀನ್ ಎಳೆದಿರಲಿಲ್ಲ, ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಜಸ್ಟ್ ಹಾಗೆ ಅವರೇ ಪೂಜೆ ಮಾಡ್ತಾಯಿದ್ರು, ಅಲಂಕಾರ ಮಾಡ್ತಿದ್ರು ಅನಿಸುತ್ತೆ ಮೇ ಬಿ. ಸೊ ಅಂಥ ಟೈಮಲ್ಲಿ ಹೋಗಿದ್ವಿ. ನೋಡಿ, ನನ್ನ ಮಗನ್ನ ಇವತ್ತು ಫಸ್ಟ್ ಟೈಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಇವನ ಹೆಸರು ಲಶ್ವಿಕ್ ಅಂತ. ಲಶ್ವಿಕ್, ಈ ಟೆಂಪಲ್ ಮುಗಿಸ್ಕೊಂಡು ನಾವು ಹೋಗಿದ್ದು ಗೌಡಿಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಇದೆಯಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅದು. ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು, ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು ಆ ವಿಗ್ರಹದ ಬಗ್ಗೆ. ಸೊ ಅದನ್ನು ನಾವು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ಲಿಗೂ ಹೋಗ್ತಾ ಇರೋದು ನಾವು. ಸೊ ತುಂಬಾ ಚೆನ್ನಾಗಿದೆ ಅದು, ನೀವು ನೋಡ್ಬೋದು. ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ದೇವಸ್ಥಾನಕ್ಕೆ. ಆ ದೇವಸ್ಥಾನ ಹೊಸದಾಗಿ ಕಟ್ಟಿರೋದು, ವಿಗ್ರಹ ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಎಷ್ಟು ದೊಡ್ಡದಾಗಿದೆ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು, ತುಂಬ ದೊಡ್ಡ ಸ್ಟ್ಯಾಚ್ಯೂ ಅಂತಲೇ ಹೇಳ್ಬೋದು. ಇದು ವಿಶ್ವದ ಅತಿ ಎತ್ತರವಾದ ಚಾಮುಂಡೇಶ್ವರಿ ಅಮ್ಮನವರ ಪಂಚಲೋಹ ವಿಗ್ರಹ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂತ. ಏನದು? ಎಷ್ಟು ದೊಡ್ಡದಾಯ್ತು ನೋಡಿ ಎಲ್ಲ. ಬಿಸ್ಲೋ ಅವನಿಗೆ ಮತ್ತೆ ಇದ್ರಲ್ಲಿ ವಿಗ್ರಹ ಮಾಡ್ತಾರ? ಮತ್ತೆ ತಾಮ್ರ ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಇನ್ನೂ ಒಂದು ವಿಗ್ರಹ ಮಾಡ್ತಾರಂತೆ. ಇಲ್ಲಿ
ಬಸಪ್ಪನ ಸನ್ನಿಧಿ ಅಂತ ಇದೆ. ಇದಕ್ಕೆಂತ ಬಸ್ ಫೆಸಿಲಿಟಿ. ಇದಕ್ಕೆಂತಾನೆ ಮನೆ ಇದೆ ನೋಡಿ, ಒಳಗಡೆ ಫ್ಯಾನ್ ಎಲ್ಲ ಇದೆ ಬಟ್ ಕಾಣಿಸಲ್ಲ. ಕಾರ್ ಪಾರ್ಕಿಂಗ್ ಎಲ್ಲ ಇದೆ, ಗಾಡಿ ಪಾರ್ಕಿಂಗ್ ಎಲ್ಲ ಇದೆ, ಟೆನ್ಷನ್ ಇಲ್ಲ. ಇವಾಗೊಂದು ಹೊಸದು ದೇವಸ್ಥಾನ ಕಟ್ಟಿದ್ದಾರೆ, ಹಾಗೆ ಅನ್ನದಾಸೋಹ ಕೂಡ ಇದೆ ಅಲ್ಲಿ. ಇದಿದ್ದಿಲ್ಲ ಅಲ್ಲಿ ಅನ್ನದಾಸೋಹ ಇದೆ. ಇದ್ರ ಬ್ಯಾಕ್ ಸೈಡು ಇನ್ನೊಂದು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ಅದರ ಬ್ಯಾಕ್ ಸೈಡು. ಅದಕ್ಕೆ ತಾಮ್ರ ಅದೆಲ್ಲನೂ ಅವಾಗೆ ವೀಡಿಯೋದಲ್ಲಿ ತೋರಿಸಿದಾಗೆ ತಾಮ್ರ ಅದೆಲ್ಲನೂ ಇಟ್ಟಿದ್ದಾರೆ ಅದಕ್ಕೋಸ್ಕರ ಅಂತ. ತುಂಬ ದೊಡ್ಡದಾಗಿ ಮಾಡೋ ಪ್ಲ್ಯಾನ್ ಇದೆ ಅನಿಸುತ್ತೆ ಈ ದೇವಸ್ಥಾನನ. ತುಂಬ ಚೆನ್ನಾಗಿದೆ ಬಟ್ ಸಿಕ್ಕಾಬಟ್ಟೆ ಬಿಸಿಲು. ಈ ಟೈಮಲ್ಲಿ ಬಂದಿರೋದು ನಾವು ಗೌಡಿಗೆರೆಯಲ್ಲಿರೋದು, ಚನ್ನಪಟ್ಟಣದಲ್ಲಿ, ಚನ್ನಪಟ್ಟಣದ ಹತ್ರ. ಇದು ದೇವಸ್ಥಾನ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾನು. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಸೊ ಹಾಗಾಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್, ಲವ್ ಯು ಆಲ್.